ಸೊಲ್ಲೋಣಿ ಪಂಚಾಯಿತಿಯ ಅಧ್ಯಕ್ಷರಾದ ಸಂಪ್ರದಾಯ ಅಧ್ಯಕ್ಷರಾದಂತಹ ಜಗದೀಶ್ ಅವರೇ, ದೇವಳ್ಳಿ ಮೂರ್ತಿ ಅವರೇ, ವಿಶ್ವನಾಥಾಚಾರ್ಯ ಅವರೇ, ಹಾಗೂ ಹಿರಿಯರಾದಂತಹ ಈ ಗ್ರಾಮಸ್ಥರಾದಂತಹ ವೆಂಕಟಪ್ಪನವರೇ, ನಮ್ಮ ಜಯರಾಮ್ ರೆಡ್ಡಿ ಅವರೇ, ಹಾಗೂ ಇತರೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರೇ ಹಾಗೂ ಗ್ರಾಮಸ್ಥರೇ, ನಮ್ಮ ಗುಡಪಲ್ಲಿ ಪಂಚಾಯಿತಿಯ ಎಲ್ಲ ಬಂಧು ಭಗಿನಿಯರೇ, ಎಲ್ಲರೂ ಬಂದಿದ್ದಾರೆ ಅಂತ ನನ್ನ ಭಾವನೆ ಕಲ್ವಿ. ಮುಖ್ಯವಾಗಿರೋ ಕನ್ನಡ ಅಭಿಮಾನಿಗಳೇ ಹಾಗೂ ಮುಸ್ಲಿಂ ಮಕ್ಕಳೇ, ಬಹಳ ಚೆನ್ನಾಗಿ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಕನ್ನಡದ ಒಂದು ಸೊಬಗನ್ನ ತೋರಿಸ್ಕೊಟ್ರು. ಕನ್ನಡ ಅಂದ್ರೇನು, ಕನ್ನಡ ಕನೆ ಅಂದ್ರೇನು, ಕನ್ನಡದಲ್ಲಿ ಏನಿದೆ, ಆ ರುಚಿ, ಆ ಶುಚಿ, ಆ ಗಂಧರ್ವ ಏನಿದೆ ಅನ್ನೋದನ್ನ ಮಕ್ಕಳು ತೋರಿಸಿದ್ದಾರೆ ನಾಟ್ಯದ ಮೂಲಕ ಆ ಸ್ಟೇಜ್ ಮೇಲೆ. ಇದನ್ನ ಬೆಳೆಸ್ಬೇಕು. ಇದನ್ನ ನಾವು ಕೊಡ್ಬೇಕಂದ್ರೆ ಇಲ್ಲಿ ಗ್ರಾಮದಲ್ಲಿ ಯಾರೋ ಮಾತಾಡೋದು ನಿರೂಪಣೆ ಮಾತಾಡಿದ್ರು 99% ತೆಲುಗು ಇಲ್ಲಿ ಅಂತ. ನನಗೆ ನಾನು ಅನ್ಸಿಲ್ಲ, ತೆಲುಗು ಇರ್ಬೋದು ಮಾತೃಭಾಷೆ, ಆದರೆ 99% ಕನ್ನಡಿಗರೇ ನಾವು, ನೀವೆಲ್ಲ ಕನ್ನಡಿಗರೇ. ಇನ್ನೊಂದು ಇಷ್ಟು ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮ ರೂಪ ಮೂಡಬರಕ್ಕೆ ಸಾಧ್ಯನೇ ಇಲ್ಲ. ಮೊಟ್ಟ ಮೊದಲದಾರಿಗೆ ನಮ್ಮ ವನಿಕೆರೆ ವೆಂಕಣ್ಣ ಅವರ ನೇತೃತ್ವದಲ್ಲಿ ಫಸ್ಟ್ ರಾಜ್ಯೋತ್ಸವ 67 ವರ್ಷ ಆಯಿತು ನಮ್ಮ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಪ್ರಾರಂಭ ಆಗಿ ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. 7 ವರ್ಷ ಡಿಫರೆನ್ಸ್ ಅಷ್ಟೇ. ಆಗಿನಿಂದ ಕಂಟಿನ್ಯೂಸ್ ಆಗಿ 67 ದಿನ ವರ್ಷಕ್ಕೊಬ್ಬ ಒಂದೊಂದು ವರ್ಷಕ್ಕೆ ಒಬ್ಬೊಬ್ಬರಿಗೆ ಎಕ್ಸ್ಟ್ರಾ ರಾಜ್ಯ ಪ್ರಶಸ್ತಿ ಕೊಡ್ತಾರೆ. ಈ ಸರ 67 ಜನಕ್ಕೆ ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ, ಕನ್ನಡ ಸಾಹಿತ್ಯ ಪರಿಷತ್ತಿಂದ ಇರ್ಬೋದು, ನಮ್ಮ ರಾಜ್ಯ ಸರ್ಕಾರದವರು. ಇನ್ನು ಮುಂದಿನ ವರ್ಷ 67 ಜನಕ್ಕೆ ಕೊಡ್ತಾರೆ ರಾಜ್ಯ ಪ್ರಶಸ್ತಿ. ಅದಕ್ಕೆ 1000 ದಿನ ಕಾಂಪಿಟೇಷನ್ ಅಪ್ಲೈ ಮಾಡ್ತಾರೆ. ಅದಕ್ಕೆ ಏನೋ ಮಾನದಂಡಗಳಿರ್ತದೆ, ಅವರ ಒಂದು ಅನುಭವ, ಅವರ ಒಂದು ಕೊಡುಗೆ, ನಮ್ಮ ಕನ್ನಡಕ್ಕೋಸ್ಕರ ಏನು ದುಡ್ಡಿದ್ದಾರೆ, ಕನ್ನಡಕ್ಕೋಸ್ಕರ ಏನು ಅವರು ಕಾಣಿಕೆ ಕೊಟ್ಟಿದ್ದಾರೆ, ಅದರ ಮೇಲೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬರುತ್ತೆ. ನಾನೊಂದು ಇವರಿಗೆ ರೆಕಮೆಂಡ್ ಮಾಡಿದ್ದೆ, ಅದು ಬಂದಿಲ್ಲ. ಅದು ಯಾಕೆ ಅಂತ ನಾವು ಜಾಸ್ತಿ ಅಂತ ಕೇಳೋಕ್ಕೂ ಆಗೋದಿಲ್ಲ, ನಮ್ಗೆ ಅಧಿಕಾರವೂ ಇಲ್ಲ. ನಾನು ಹೇಳೋದು ಇಷ್ಟೇ ಬಂದ್ರೆ, ಈಗ ನಮ್ಮ ಬೇಡಿಕೆಗಳು ನಾನು ಆಮೇಲೆ ಬರ್ತೀನಿ. ಕೊನೆಗೆ ಕನ್ನಡ ಅನ್ನೋದನ್ನ ನವೆಂಬರ್ 1ನೇ ತಾರೀಕಿಗೆ ಸೀಮಿತ ಆಗ್ಬಾರ್ದು. ಏನು ಚೆನ್ನಾಗಿರೋದು, ನಂಬರ್ 1 ಆಗ್ಬೇಕು, ನವೆಂಬರ್ 1 ಆಗ್ಬಾರ್ದು ಅಂತ ಹೇಳುದು. ಆ ತರ ಕನ್ನಡ ನಾವು 365 ದಿವಸ ಜಪ ಮಾಡಬೇಕು. ನೀವು ಓದೋದು ಕನ್ನಡ ತಾನೆ, ಅನ್ನ ಪಾಡಲಿದ್ರು ಕನ್ನಡನೇ ನಾವು ಓದೋದು. ಕನ್ನಡದಲ್ಲೇ ಓದಿ ನೀವು KS ಮಾಡ್ತೀರ, IAS ಮಾಡಿದ್ದೀರಾ, ಎಷ್ಟೋ ಜನ ವಿದ್ಯಾವಂತರು ಬೆಂಗಳೂರಿನಲ್ಲಿ ಸೆಟ್ ಆಗಿದ್ದಾರೆ, ಬೇರೆ ಬೇರೆ ನಗರಗಳಲ್ಲಿ ಇದ್ದಾರೆ. ಅದು ಕೆಲವು ಊರನ್ನ ಮರೆಯಲ್ಲ, 8 ವರ್ಷನೇ ಅವರು ಬೇರೆ ಕಡೆ ವಾಸ ಇದ್ರು, ಹುಟ್ಟಿದ ಊರನ್ನ ಮರೆಯಲ್ಲ, ಬರ್ತಾರೆ ಹೋಗ್ತಾರೆ, ಇಂಥ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾರೆ, ನಿಮ್ಮೆಲ್ಲ ರಂಜಿಸ್ತಾರೆ. ಅದು ಈ ಕಾರ್ಯಕ್ರಮ ಅಂತೂ ಸಿಕ್ಕಾಪಟ್ಟೆ. ನಾನು ಲಾಸ್ಟ್ ಟೈಮ್ ಬಂದಿದ್ದಕ್ಕಿಂತ ಅದೊಂದು ಉದ್ಘಾಟನಾ ಕಾರ್ಯಕ್ರಮ ಬಂದಿದೆ, IMAS ಉದ್ಘಾಟನೆ ಮಾಡಕ್ಕೆ ಬಂದಿದೆ, CC ರೋಡ್ ಉದ್ಘಾಟನೆ ಮಾಡಕ್ಕೆ ಬಂದಿದೆ, ಆ ರಸ್ತೆ ವೀಕ್ಷಣೆ ಮಾಡಕ್ಕೆ ಬಂದಿದೆ. ಇವತ್ತು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಕ್ಕೆ ಬಂದಿದ್ದೀನಿ, ಆಮೇಲೆ ನಿಮ್ಮ ಬೇಡಿಕೆಗಳ ಅಹವಾಲು ಕೇಳಕ್ಕೆ ಬಂದಿದ್ದೀನಿ, ಅದನ್ನ ಈಡೇರಿಸಬೇಕು ಅನ್ನೋ ರೀತಿಯಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೀನಿ ಏನ್ ಮಾಡ್ಬೇಕು ಅಂತ. ನಮ್ಮ ಗುಡಪಲ್ಲಿ ಪಂಚಾಯತ್ ಒಂದು ಮಾದರಿ ಪಂಚಾಯಿತಿ, ಇಲ್ಲಿರೋ PDO ಚೆನ್ನಾಗಿದ್ದಾರೆ ಅಂತ ನಾನು ಕೇಳ್ಕೊಟ್ಟೆ. ಈಗ ಕಾರ್ಯಕ್ರಮಗಳು ಅನ್ಸುತ್ತೆ PDO ಕಂಪ್ಲೇಂಟ್ ಜಾಸ್ತಿ, 30 ಜನ PDO 28 ಜನ ಕಂಪ್ಲೇಂಟ್. ಯಾರನ್ನ ಇಟ್ಕೊಳ್ಳೋದು, ಯಾರನ್ನ ಬಿಡೋದು, ಅಲ್ಲದಲ್ಲೇ ಅಡ್ಜಸ್ಟ್ ಮಾಡಿ ಇರೋ ಒಂದು ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗ ಒಂದು ದಾರಿ ಬಂದಿದೆ, ಭಯ ಬಂದಿದೆ, ಯಾಕಂದ್ರೆ ಇಲ್ಲಿ ತಗ್ದು ಅಲ್ಲ ಹಾಕ್ತಾರೆ ಅಂತೇಳಿ, ಇಲ್ಲ ಹಾಕ್ತಾರೆ, ಇಲ್ಲಾಂದ್ರೆ ಗಡಿಪಾರ್ ಮಾಡೋಣ ಅಂತ ನಾನು ಮಾಡಿದ್ದೀನಿ PDO. ಗಡಿಪಾರ್ ಅಂದ್ರೆ ಆಂಧ್ರ ಕಳ್ಸಕ್ಕಾಗಲ್ಲ, ಬೇರೆ ತಾಲೂಕು ಕಳಿಸ್ತಾರೆ, ಶಿಲ್ಪಘಟ್ಟ ಚಿಂತಾಮಣಿ ಹಿಂಗೆ ಕಳ್ಸ್ಬಿಡೋದು, ನಮ್ ಗಡಿ ಬೇಡ ಅವರು. ಅದರಿಂದ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಭಿವೃದ್ಧಿ ಕಾರ್ಯಕ್ರಮ ಗಮನ ಹಾಕಿ ನಿಮ್ಮನ್ನು ಗ್ರಾಮ ಪಂಚಾಯತ್ ಮೆಂಬರ್ನ ಆಯ್ಕೆ ಮಾಡೋದೇನು ಉದ್ದೇಶ ಏನು, ಏನು ನಮ್ಮ ಗ್ರಾಮಕ್ಕೆ ಏನೋ ಮಾಡ್ತಾರೆ, ರಸ್ತೆಗಳು, ಒಂದು ಕುಡಿಯೋ ನೀರು ವ್ಯವಸ್ಥೆ, ಒಂದು ಬಸ್ಸಿನ ವ್ಯವಸ್ಥೆ, ಇವೆಲ್ಲ ಮಾಡ್ಕೊಡ್ತಾರೆ. ಆದ್ರೆ ನಿಮ್ ಕೈಯಲ್ಲಿ ಎಷ್ಟಿದೆ ಅಷ್ಟು ನೀವು ನನ್ನ ಗಮನ ತರಬೇಕು, ನಾನು ಮಾಡಬೇಕು. ನಿಮ್ ಮಿತಿ ಮಿತಿಯಲ್ಲಿ ನೀವು ಮಾಡ್ತೀರಾ ತಾಲೂಕು ಪಂಚಾಯತ್. ಉಳಿದಿದ್ದನ್ನ ನಿಮ್ಮ ಮೇಜರ್ ಬೇಡಿಕೆ ಏನು, ಈ ರಸ್ತೆ ಇದೆಯಲ್ಲ, ಇದು ನಾವು ಒಂದು 5 ಕೋಟಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲ ಈಗ ಇದು ಎಸ್ಟಿಮೇಟ್ ಆಗಿ ಟೆಂಡರ್ ಆಗಿದೆ, ಗುಡಪಲ್ಲಿಯಿಂದ ಇಲ್ಲಿವರೆಗೂ ನನ್ನ ನಾಶಿಯಲ್ಲಿವರೆಗೂ ನಾನು ರಸ್ತೆ ನೋಡ್ಕೊಂಡು ಹೋಗಿ ಅದು ಆದಷ್ಟು ಬೇಗ ಎಲೆಕ್ಷನ್ ಮೊದಲೇ ಮಾಡುವಂಥ ಪ್ರಯತ್ನ ನಾನು ಮಾಡ್ತೀನಿ. ಆಮೇಲೆ ಈ ಒಂದಿಕೆರೆ ಬಾನಳ್ಳಿ ಅಲ್ಲ ಬೈನಳ್ಳಿ ಮಧ್ಯದಲ್ಲಿ RO ಪ್ಲಾಂಟ್ ಆಗ್ತಾ ಇದೆ, ಫಿಲ್ಟರ್ ವಾಟರ್ ಫಿಲ್ಟರ್ ರೆಡಿ ಆಗ್ತಾ ಇದೆ, ಅದು ಮುಗಿದೋಗುತ್ತೆ. ಇನ್ನೇನು ಮುಖ್ಯವಾದ CC ರೋಡ್ ಕೇಳಿದ್ದಾರೆ, ಬಹಳ ಓಡಾಡೋಕ್ಕಾಗೋದಿಲ್ಲ, ಬಂದು ನೋಡಿ ನೋಡಬೇಕಾಗಿ ನೋಡಿದ್ರೆ ನನಗೆ ಅರ್ಥ ಆಗುತ್ತೆ, ನಂಬಿಕೆ ಇದೆ. ಆ 2 CC ರೋಡ್ ನಾನು ಮಾಡ್ತೇನೆ. ಆ ಗುಡಪಲ್ಲಿಯಲ್ಲಿ ಈ ಬರ್ತಾ ಮಸೀದಿ ನೋಡ್ಕೊಂಡ್ಬಂದೆ,
ಅಲ್ಲಿ ಕಾಂಪೌಂಡ್ ಬಿದ್ದೋಗಿದೆ, ಅದ್ರಲ್ಲಿ 5 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದೀನಿ, ನಾಳೆನೇ ಸ್ಯಾಂಕ್ಷನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ವಿ. ನಮ್ಮ ಪಿ ಎಗೆ ಆಲ್ರೆಡಿ ಡೈರೆಕ್ಷನ್ ಕೊಟ್ಟಿದ್ದೀನಿ. ಬಸ್ ನಿಮಗೆ ಬೆಳಿಗ್ಗೆ 9 ಗಂಟೆಗೆ ಬರಬೇಕಲ್ಲ, ನಾನು ಹೋಗ್ತೇನೆ ಈಗ, ನಾನು ಡಿಪೋ ಮ್ಯಾನೇಜರ್ ಮಾತಾಡ್ತೀನಿ, ಬಸ್ 9 ಗಂಟೆಗೆ ಬರಂಗೆ ಮಾಡ್ತೀನಿ, ಬಂದಿಲ್ಲ ಅಂದ್ರೆ ನನ್ಗೆ ಜ್ಞಾಪಕ ಮಾಡಿ, ಬಂದೇ ಬರುತ್ತೆ, ನಾನು ಹೇಳಿದ್ದು ಮುಗಿದ ಮಾತು ಮಾತೆ. ಅದಲ್ಲ ಅನುಮಾನ ಇದೆ. ಒಂದು ಬೇಜಾರಿನ ಸಂಗತಿ ಅಂದ್ರೆ ಸ್ಮಶಾನ ಇಲ್ಲ, ಅವರು ಜಮೀನಲ್ಲಿ ಏನಾಗಲಿ ಊಟ ಹಾಕೊಂತಾರೆ ಅಂತ ಹೇಳಿದ್ರು ನಮ್ಮ ಅನ್ಕೊಂಡವರು, ಬಹಳ ಬೇಜಾರಾಯಿತು. ನಿನ್ನೆ ತಾನೇ ಈ ಓರ್ ಕುರಿಸ್ಕೊಂಡು ನಾನು ಚರ್ಚೆ ಮಾಡಿದೆ, ಸಂಸದರು ಕೇಳಿದೆ, 368 ಹಳ್ಳಿಯಿಂದನೂ ಸ್ಮಶಾನಕ್ಕೆ ಜಾಗ ಕೊಟ್ಟಿದ್ದೀವಿ, ಕೆಲವಕ್ಕೆ ದಾರಿ ಇಲ್ಲ, ಎಂಕರೇಜ್ ಮಾಡಿದ್ರೆ ಸರ್ವೆ ಮಾಡಬೇಕು ಅಂತ ಹೇಳಿದ್ರು. ನಮಗೆ ತಪ್ಪು ಮಾಹಿತಿ ಕೊಟ್ಟರು ಅಂತ ಅನಿಸ್ತಾ ಇದೆ. ಈಗ ನನಗೆ ಈ ಥರ ಬೇಗ ಇನ್ಫಾರ್ಮೇಶನ್ ಬೇಕು, ನಿಮಗೆ ಆದಷ್ಟು ಬೇಗ ಒಂದು ತಿಂಗಳಲ್ಲಿ ಸ್ಮಶಾನಕ್ಕೆ ಜಾಗನ ನಾನು ಕೊಡ್ತೀನಿ, ಒಂದು ತಿಂಗಳಲ್ಲಿ ಸ್ಮಶಾನಕ್ಕೆ. ಒಳ್ಳೆ ಕಡೆ ನೀವು ಪಂಚಾಯತಿಯಿಂದ ಹುಡುಕಿಟ್ಟಿರಿ, ಬೇಗ ಪಂಚಾಯತಿ ಜಾಗ ನನಗೆ ಒಳ್ಳೆ ಹತ್ರದಲ್ಲಿ ಪಕ್ಕದಲ್ಲಿ ಏನೋ ಜಾಗ ಕೊಡಿ. 1 ಎಕರೆಗೆ 2 ಎಕರೆ ಇನ್ನೂ ಒಳ್ಳೆಯದು, 1 ಎಕರೆಗಿಂತ ಜಾಸ್ತಿ 2 ಎಕರೆ ಭಾಳ ಉತ್ತಮ. ನೋಡಿ 3-4 ಎಕರೆ ಸಿಕ್ಕರೆ ಗುಂಟೋಪನೋ ಇನ್ನೇನೋ ಇರ್ತಾವಲ್ಲ ಸರ್ಕಾರಿ ಜಮೀನುಗಳು ಗೋಮಾಳಗಳು ಇಂಥದ್ದು ನೋಡಿ, ಬೇಕಾದ ಸ್ಮಶಾನ ಕನ್ವರ್ಟ್ ಮಾಡ್ಬೋದಲ್ಲ ಮಾಡ್ತಾರೆ ಅಂತ ಹೇಳ್ತಾ. ಆಮೇಲೆ ಇವತ್ತು ನಮ್ಮ ಕನ್ನಡ ರಾಜ್ಯ ಎಲ್ಲರೂ ನೋಡೋಕೆ ಶುರು ಮಾಡಿದ್ದಾರೆ. ಇಡೀ ಭಾರತ ಒಂದೇ ಅಲ್ಲ, ಇಡೀ ದೇಶನೇ, ಪ್ರಪಂಚದಲ್ಲಿ ಎಲ್ಲ ನಮ್ಮ ಕಡೆ ಕಣ್ಣು, ಬೆಂಗಳೂರು ಕರ್ನಾಟಕ. ಯಾಕಂದ್ರೆ ನಮ್ಮಲ್ಲಿ IT ಕಂಪನಿಗಳು 60% IT ಪ್ರೊಡಕ್ಷನ್ ಎಕ್ಸ್ಪೋರ್ಟ್ ಮಾಡೋದು ಬೆಂಗಳೂರಿಂದ. ಅದಕ್ಕೆ ನಮ್ಮ ಕನ್ನಡಿಗರು ಅಂತ ಹೇಳಿದ್ರು, ಕರ್ನಾಟಕ ಕನ್ನಡ ಏನೇ ಇರಲಿ, ಕನ್ನಡ ಕರ್ನಾಟಕ ಅಂದ್ರೆ ಕನ್ನಡಿಗರ ನಾಡು, ಕನ್ನಡ ನಾಡು ಅಲ್ವಾ, ಕರುನಾಡು. ಸೊ ಇಲ್ಲಿಂದ ಹೋಗುತ್ತೆ ಇಂಟರ್ನ್ಯಾಷನಲ್ ಮ್ಯಾಪ್ ಅಲ್ಲಿ, ಅದು ಇಡೀ ಪ್ರಪಂಚದಲ್ಲಿ ಬೆಂಗಳೂರು ಅಂದ್ರೆ ಎಲ್ಲೂ ಕರ್ನಾಟಕ ಅಂತಂದ್ರೆ ಫೇಮಸ್, ಅಷ್ಟೊಂದು ಫೇಮಸ್ ಆಗಿದೆ. ಈಗ 11 ತಾರೀಕು ನರೇಂದ್ರ ಮೋದಿ ಅವರು ಕೊಡ್ತಾರೆ, ನಮ್ಮ ಕೆಂಪೇಗೌಡನ ಸ್ಟ್ಯಾಚ್ಯೂ ಅಲ್ಲಿ ಪ್ರತಿಮೆ ಉದ್ಘಾಟನೆ ಆಗ್ತಾ ಇದೆ, 108 ಅಡಿ ಎತ್ತರದ ಪ್ರತಿಮೆ. ಸೊ ಅದು ಒಂದು ನಮ್ಮ ಬೆಂಗಳೂರಿಗೆ ಒಂದು ಕಿರೀಟ ಇದೆ ಹಿಂಗೆ. ಯಾಕಂದ್ರೆ ಕೆಂಪೇಗೌಡ ಕನ್ನಡಿಗ, ಅಷ್ಟೇ ಕನ್ನಡಿಗ, ಬೆಂಗಳೂರು ಕಟ್ಟಿದ, ಜಾತಿಗೊಂದೊಂದು ಕಸುಬು ಆಧಾರದ ಮೇಲೆ ಒಂದೊಂದು ಪೇಟೆ ಮಾಡಿದ, ಅಕ್ಕಿಪೇಟೆ, ಬಳ್ಳಪೇಟೆ, ರಾಗಿಪೇಟೆ, ಸುಂಕುರುಪೇಟೆ, ರಾಗಿಪೇಟೆ, ಈ ಥರ ಎಲ್ಲ ಪೇಟೆ, ಅಕ್ಕಿಪೇಟೆ ಎಲ್ಲ ಮಾಡಿದ್ರು. ಇವತ್ತು ಅದೇ ಥರ ನಡ್ಕೊಂಡು ಹೋಗ್ತಾ ಇದೆ ಬೆಂಗಳೂರಲ್ಲಿ. ಅಂದರೆ ಬೆಂಗಳೂರು ಪಾಪ್ಯುಲೇಷನ್ 1.5 ಕೋಟಿ ಆಗ್ಬಿಡ್ತು, ಜನಸಂಖ್ಯೆ ಜಾಸ್ತಿ, ಟ್ರಾಫಿಕ್ ಜಾಸ್ತಿ ಅಷ್ಟೇ ಹೊರತು ಬೇರೆಯವರೆಲ್ಲ ಬಂದು ಸೇರ್ಕೊಂಡಲ್ಲಿ. ಹಾಗಾಗಿ ಕನ್ನಡನ ಅವ್ರು ನೆನೆಸ್ಬೇಕು, ಕನ್ನಡ ಮಾತಾಡೋದು ಕಡ್ಡಾಯ ಯಾಕೆ ಮಾಡ್ಬೇಕಂದ್ರೆ ಎಲ್ಲ ಬೇರೆ ಅನ್ಯ ಭಾಷೆಗಳು ಬಂದು ಸೇರ್ಬಿಟ್ಟಿದ್ದಾರೆ, ಅವ್ರಿಗೆ ನಾವು ಕನ್ನಡ ಕಡ್ಡಾಯವಾಗಿ ನೀನು ಮಾತಾಡಬೇಕು, ಕಲಿಬೇಕು ಅಂತ ಹೇಳಬೇಕು. ಅವ್ರ ಮನೇಲಿ ಹಿಂದಿಯನ್ನ ಮಾತಾಡಿ, ತೆಲುಗಾದ್ರೂ ಮಾತಾಡ್ಕೊಳ್ಳಿ, ಮಾತೃಭಾಷೆನ ನಾವು ಮರೆಯೋಕ್ಕಾಗಲ್ಲ. ನೀವು ತೆಲುಗು ಮಾತಾಡೋದು, ಕನ್ನಡ ಮಾತಾಡೋದು ಹಂಗೆ ಸೆಪ್ಪಿಕೊಡ್ತದೆ ಅಂತ. ಕನ್ನಡ ಮಾತಾಡಬೇಕು, ಕಲಿಬೇಕು, ಓದಬೇಕು. ವ್ಯವಹಾರದ ಭಾಷೆ, ಆಡಳಿತ ಭಾಷೆ ಕನ್ನಡ, ವಿಧಾನಸೌಧದಲ್ಲೂ ಕನ್ನಡದಲ್ಲಿ ಇರಬೇಕು, ಆಡಳಿತ ಭಾಷೆನ ಕನ್ನಡದಲ್ಲಿ ಇರಬೇಕು, ಪೊಲೀಸ್ ಸ್ಟೇಷನ್ ಕನ್ನಡದಲ್ಲಿ ಇರಬೇಕು, ತಹಸೀಲ್ ಆಫೀಸ್ ಕನ್ನಡ, ಹೆಚ್ಚು ಕಡಿಮೆ ಎಲ್ಲ ಕನ್ನಡದಲ್ಲಿ ವ್ಯವಹಾರ ಆಗ್ತಾ ಇದೆ, ಅದನ್ನು ಎಲ್ಲರಿಗೂ ಓದೋಕ್ಕೆ ಬರೆಯೋಕ್ಕೂ ಬರಬೇಕು. ಆಮೇಲೆ ನಮ್ಮಲ್ಲಿ 26 ಅಕ್ಷರ ಏನಿದೆ, 52 ಅಕ್ಷರ ಈಗ ಇಂಗ್ಲೀಷಲ್ಲಿ ಇರೋದು 26 ಅಕ್ಷರ ಇಟ್ಕೊಂಡು ಸ್ಟಾರ್ಟ್ ಆಗುತ್ತೆ ಇಂಗ್ಲೀಷ್ನವರು. ನಾವು 57 ಅಕ್ಷರ ಇದೆ ನಮ್ಮ ಹತ್ರ, ನಾವು ಇನ್ನೆಷ್ಟು ಜೋರು ಇರೋದು, ನಾವು ಇನ್ನೂ ಡಬಲ್ ಆಡ್ಬೋದು. ನಾವು ಅದನ್ನು ಆಡಿಸಿ ಕನ್ನಡನ ಬೆಳೆಸಿ ಕನ್ನಡನ ನೀವು ಅಪ್ಕೋಬೇಕು. ಅಪ್ಪು ಅಪ್ಪು ಅಪ್ಕೋಬೇಕು ಅಂದರೆ ಅಪ್ಪು, ನಮ್ಮ ಅಪ್ಪು ತೀರೋಗಿ 1 ವರ್ಷ ಆಯಿತು 29 ತಾರೀಕೆ. ಈಗ ನಮ್ಮ ಡಾಕ್ಟರ್ ರಾಜ್ಕುಮಾರ್, NT ರಾಮರಾವ್, MGR, ನಾಗೇಶ್ವರರಾವ್ ಇವರೆಲ್ಲ 200 ಚಿತ್ರ ಮಾಡಿದ್ರು. ಇವು ಮನುಷ್ಯ 30-35 ಚಿತ್ರದಲ್ಲಿ ಅಷ್ಟೊಂದು ಯಶಸ್ಸು ಆಗ್ಬಿಟ್ಟೆ. ಅದು ರಜನಿಕಾಂತ್ ಹೇಳಿದ್ದಾರೆ ಮೊನ್ನೆ ವಿಧಾನಸೌಧ ಭೇಟಿ ಮೇಲೆ, ಅವ್ರ ತಂದೆ 200 ಪಿಕ್ಚರ್ ಮಾಡಿದ್ರು, ರಜನಿಕಾಂತ್ ಶಿವಾಜಿ ಗಣೇಶ್ ಇಷ್ಟ ಮಾಡಿದ್ರು, MGR ಇಷ್ಟ ಮಾಡಿದ್ರು, LPR ಇಷ್ಟ ಮಾಡಿದ್ರು, ಅಕ್ಕಿನೇನ್ ನಾಗೇಶ್ವರ ಇಷ್ಟ. ಆದರೆ ಅವ್ರು ಎಷ್ಟು 200 ಚಿತ್ರ ಮಾಡಿದ್ರು, ಇವರು 30-35 ಸಿನಿಮಾದಲ್ಲೇ ಅಷ್ಟೊಂದು ಸಾಧ್ಯ ಮಾಡ್ಕೊಳ್ಕೊಂಡ್ರು ಅಲ್ವಾ. ಕನ್ನಡ ಏನು ಅನ್ನೋದನ್ನ ಎಲ್ಲರೂ ಕೊಟ್ಟರು. ಏನು ಬೇಡ, ರಾಜಕುಮಾರ ಸಿನಿಮಾ ಇದೆಯಲ್ಲ ಕನ್ನಡ ಇತಿಹಾಸದಲ್ಲಿ ಅದರಷ್ಟು ಅಷ್ಟು ಆ ಸಿನಿಮಾ ನೋಡೋದಷ್ಟು ಹೆಚ್ಚಿಗೆ ಜನ ಅದೊಂದೇ ಸಿನಿಮಾ ನೋಡಿರೋದು. ಈಗ ಅದನ್ನ ಬೀಟ್ ಮಾಡಿದೆ, ಯಾವುದು ಕಾಂತಾರ, ಅದಕ್ಕಿಂತ ಹೆಚ್ಚಿನ ಪ್ರೇಕ್ಷಕರನ್ನ ಆಕರ್ಷಣೆ ಮಾಡಿದೆ ಕಾಂತಾರ ಸಿನಿಮಾ. ಅಂದ್ರೆ ಯಾವುದೇ ಸಿನಿಮಾ ಆದ್ರೂ ಕನ್ನಡನ ಇದು ಎಲ್ಲ ಕಡೆ ಪ್ರಚಾರ ಆಗುತ್ತೆ. ಈ ಕಾಂತಾರ ಕನ್ನಡ ಮೂವಿ, ಕರ್ನಾಟಕ ಮೂವಿ ಅಂದ್ಬಿಟ್ಟು ಇಡೀ ಪ್ರಪಂಚದಾದ್ಯಂತ ಇಡೀ ಪ್ರಪಂಚದಲ್ಲಿ ಗೊತ್ತಾಗ್ಬಿಟ್ಟಿದೆ. ಓ, ಕನ್ನಡ ಇಷ್ಟೊಂದು ಜೋರಾಗಿ ಪ್ರೊಡಕ್ಷನ್ ಮಾಡ್ತಾರೆ, ಸಿನಿಮಾ ಜೋರಾಗಿದೆ, ಭಾಷೆ ಕನ್ನಡನ ನಾವು ಅನುಕರಣೆ ಮಾಡಬೇಕು. ಈಗ ನಮ್ಮ ಜೂನಿಯರ್ NTR ಬಂದರು ಮೊನ್ನೆ, ಅವ್ರು ಕನ್ನಡ ಮಾತಾಡಿದ್ರು, ಅವ್ರಿಗೆ ಯಾರು ಗೊತ್ತಿದ್ದೇ ಇಲ್ಲ, ಅವ್ರ ತಾಯಿ ಕನ್ನಡಿಗರು ತಿಳ್ಕೊಳ್ಳಿ, ತಾಯಿ ಕನ್ನಡಿಗರು ಮೊನ್ನೆ ಎಷ್ಟು ಚೆನ್ನಾಗಿ ಅಚ್ಚ ಕನ್ನಡ ಸ್ವಚ್ಛವಾಗಿ ಜೂನಿಯರ್ NTR ಮಾತಾಡಿದ್ರು, RRR ಇರೋ ಗೊತ್ತಲ್ಲ ಜೂನಿಯರ್. ಹಂಗೆ ನೋಡಿ ಎಲ್ಲಿದ್ದಾರೆ ನಮ್ಮ ಕನ್ನಡಿಗರು, ನಮ್ಮ ಜೂನಿಯರ್ NTR ಕನ್ನಡದಲ್ಲಿ ಬಂದು ಚೆನ್ನಾಗಿ ಮಾತಾಡಿದ್ರೆ ಎಲ್ಲರೂ ಖುಷಿ ಆಯ್ತು. ಆ ಥರ ಭಾಷೆನ ಮರಿಬಾರ್ದು ನಮ್ಮ ಕರ್ನಾಟಕದಲ್ಲಿ. ನೋಡಿ ಇಲ್ಲಿ ಇಲ್ಲಿಂದ ಕೂಗಿದ್ರೆ ಅಂದ ಕೇಳುತ್ತೆ ನಿಮ್ದು, ಅಲ್ಲಿ ಲೌಡ್ ಸ್ಪೀಕರ್ ಆದ್ರೆ ಇಲ್ಲಿ ಕೇಳಿಸ್ತದೆ. ಆದ್ರೆ ನೀವು
ತೆಲು ಅದು ತೆಲುಗಕ್ಕೆ ನೀವು ಇದಕ್ಕೆ ಹೋಗ್ಬಿಡಿ, ಕನ್ನಡದಲ್ಲಿ ಆಡಿ ಕೇಳಿ, ಕನ್ನಡ ಫಿಲ್ಮ್ ನೋಡಿ, ತೆಲುಗು ನೋಡಿ, ಎಲ್ಲ ನೋಡಿ. ಕನ್ನಡ ಮರಿಬಾರ್ದು, ಕನ್ನಡನ ಬೆಳೆಸಬೇಕು, ಕನ್ನಡನ ಉಳಿಸ್ಬೇಕು, ಅಷ್ಟೇ ನಮ್ಮ ಕೋರಿಕೆ. ಇದು ಮೊದಲನೇ ಒಂದು ಇದು ಗಣರಾಜ್ಯೋತ್ಸವ ಮಾಡ್ತಾ ಇದ್ದೀರಾ, ಪ್ರತಿ ವರ್ಷನೂ ನೀವು ಮಾಡಬೇಕು ಅಂತ ನನ್ನ ಅನಿಸಿಕೆ. ಮುಂದಿನ ವರ್ಷ ಅದ್ರ ಮುಂದಿನ ವರ್ಷ ಹಿಂಗೆ ಹೋಗ್ತಾ ಇರಲಿ. ಈಗ ಇದು ಗುಡಿಪಲ್ಲಿಯಲ್ಲಿ ನಾನು 3 ವರ್ಷದಿಂದ ಬಂದಿದ್ದೀನಿ, 4 ವರ್ಷ ಕನ್ನಡ ಸತತವಾಗಿ ಬಂದಿದ್ದೀನಿ. ಪಕ್ಕದಲ್ಲಿ ಗುಡಿಪಲ್ಲಿ ಹೇಗೆ ಮಾಡಿದ್ದು ಇದೇ ಪಂಚಾಯಿತಿಯಲ್ಲಿ, ಇಲ್ಲಿ ನೀವು ಮಾಡಿದ್ದು ಅಂದ್ರೆ ಇದೊಂದು ಕಾಂಪಿಟೇಷನ್ ಅಂತ ತಿಳ್ಕೋಬಾರ್ದು. ನಮ್ಮ ಯಾರೇ ಆಗಲಿ, ನಮ್ಮ ಜಯರಾಮ್ ರೆಡ್ಡಿ ಅವರಾಗ್ಲಿ, ವಿಶ್ವನಾಥ್ ರೆಡ್ಡಿ ಅವರಾಗ್ಲಿ, ವಿಶ್ವನಾಥ್ ಆಚಾರ್ಯ ಆಗಲಿ, ಇದು ಕಾಂಪಿಟೇಷನ್ ಅಲ್ಲ, ಕನ್ನಡ ಅಭಿಮಾನ ಅಷ್ಟೇ. ಅಭಿಮಾನ ನಮ್ಮ ಮೆಂಬರ್ಸು ಗ್ರಾಮಸ್ಥರಿಂದ ಅಭಿಮಾನದಿಂದ ಮಾಡಿದ್ದಾರೆ. ಅದಿವತ್ತು ಒಂದು ಇವತ್ತೊಂದು ಸಂಡೆ ಅನೇಕ ಕಾರ್ಯಕ್ರಮಗಳನ್ನ ನಾನು ಬದಿಗೊತ್ತಿ ಇಲ್ಲಿಗೆ ಯಾಕೆ ಬಂದೆ ಅಂದ್ರೆ, ನಿಮ್ಮ ಪ್ರೀತಿ ವಿಶ್ವಾಸ ಕನ್ನಡದ ಮೇಲೆ ಇರೋ ನಿಮ್ಮ ಅಭಿಮಾನ ಎಷ್ಟಿದೆ ಅಂತ ನಮಗೆ ಅರ್ಥ ಮಾಡ್ಕೊಂಡು ನಾನು ಇಲ್ಲಿ ಬಂದಿದ್ದೀನಿ ನೋಡಿ. ಆದ್ರೆ ಜನ ಇಷ್ಟು ಹೊತ್ತಾಗಿ ಹೊಟ್ಟೆ ಹಸಿದ್ರು ಹೋಗ್ಲಿಲ್ಲ. ಈಗ ಮಕ್ಕಳನ್ನು ಮಾಡುದಿಲ್ಲ, ತಾಯಿ ಮಗನ್ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ತಾಯಿ ಸಾಯ್ತಾಳೆ. ಅಂದ್ರೆ ಮಗನ ಮೇಲೆ ಇರೋ ಪ್ರೀತಿ, ಆ ಸೊಸೆ ಕಾಟ ಕೊಡ್ತಾಳೆ, ಆದ್ರೂ ಸಹ ಆ ಅಮ್ಮ ಏನೂ ಅಂದ್ಕೊಡಲ್ಲ, ಇರೋವರೆಗೂ ತಿಂದು ಕೊನೆ ಹೆಸರು ಮಗ ಚೆನ್ನಾಗಿ ಬದುಕಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆತರ ನಮ್ಮ ಕನ್ನಡಿಗರು ಮಕ್ಕಳ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ಇದೆ. ಹಂಗೆ ಚೆನ್ನಾಗಿ ಮಕ್ಕಳಿಗೆ ಸಂಸ್ಕೃತಿನ ಬೆಳೆಸ್ತಾರೆ, ಒಂದು ಸಂಸ್ಕೃತಿ ಬೆಳೆಸ್ಬೇಕು ಮಕ್ಕಳಲ್ಲಿ. ನೀವು ಕನ್ನಡ ಸಂಸ್ಕೃತಿ ಬೆಳೆಸ್ಬೇಕು, ಕನ್ನಡದಲ್ಲಿ ಮಾತಾಡಬೇಕು, ಕನ್ನಡ ಕಲಿಬೇಕು, ಕನ್ನಡ ಕಡ್ಡಾಯವಾಗಿ ಆಗ್ಬೇಕು ಅಂತ ಹೇಳ್ತಾ. ಆಮೇಲೆ ಕನ್ನಡ ಅಷ್ಟನ್ನು ಯಾರೋ ಕೆಲವರು ಬರೀ ಚೆಲ್ಲು ನೋಡಿ ಇಲ್ಲ ಅಂತಲ್ಲ, ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾ ಬಂದ ನೋಡಿ, ಅದು ಕನ್ನಡ ನೋಡ್ತಾ ಇದ್ರೆ ನೀವು ಕನ್ನಡದ ಈ ಮೆರುಗು ಏನು ಅನ್ನೋದು ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಪ್ರಾಮುಖ್ಯತೆ ಏನು ಕನ್ನಡ ಭಾಷೆ ಗೊತ್ತಾಗುತ್ತೆ. ನಮ್ಮ ಕುವೆಂಪು ಕವಿರತ್ನ ಕಾಳಿದಾಸ, ಜಿ ಪಿ ರಾಜರತ್ನಂ, ಡಿ ವಿ ಗುಂಡಪ್ಪ, ಎಂತಂತ ಮಹಾನ್ ಕವಿಗಳು, ರಾಷ್ಟ್ರ ಕವಿಗಳೆಲ್ಲ ನಮ್ಗೆ ಎಷ್ಟೋ ಸಾಹಿತಿಗಳನ್ನ ಮಾಡಿ, ಎಷ್ಟೋ ಬುಕ್ಸ್ ಬರೆದು ನಮ್ಮ ಜ್ಞಾನ ತುಂಬಿಟ್ಟಿದ್ದಾರೆ ಅವರು. ಡಿ ವಿ ಗುಂಡಪ್ಪನವರು ಮುಂಗುತಿಮ್ಮನ ಕಗ್ಗ ಎಷ್ಟು ಫೇಮಸ್ ಆಗಿದೆ ಅಂದ್ರೆ, ಅದು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಆಯಿತು. ಕನ್ನಡದಲ್ಲಿ ಎಷ್ಟು ಇದೋ, ಇವರು ಡಿ ವಿ ಗುಂಡಪ್ಪ ಇಂಗ್ಲಿಷ್ನಲ್ಲೂ ಅಷ್ಟೇ ಅಕ್ಯುರೇಟ್ ಆಗಿ ಮಾತಾಡೋರು, ಅಷ್ಟು ಮೇಧಾವಿಗಳವರು. ಇವಾಗ ಡಿ ವಿ ಗುಂಡಪ್ಪನವ್ರನ್ನ ಪ್ರತಿಮೆನ ಇನ್ನೊಂದು ತಿಂಗಳಲ್ಲಿ, ಒಂದೂವರೆ ತಿಂಗಳಲ್ಲಿ ನಾನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ ಟೌನ್ ಅಲ್ಲಿ. ಇಷ್ಟು ದಿವಸದಿಂದ ಯಾಕೆ ಮಾಡಿಲ್ಲ ಗೊತ್ತಾಗಿಲ್ಲ, ನಾನು ಬೇರೆಯವ್ರು ದೂಷಣೆ ಮಾಡೋದು ಬೇಡ. ನನ್ನ ಕಾಲದಲ್ಲಿ ನಾನು ಮಾತು ಕೊಡ್ತಾ ಇದ್ದೀನಿ. ಈಗ ಅಲಂಗೂರು ಶ್ರೀನಿವಾಸ ಅವ್ರದ್ದು ಸ್ಟ್ಯಾಚು, ಅದಕ್ಕೆ ಮಳೆಗೆ ನೆದ್ದು ಬಿದ್ದು ಎಲ್ಲ ಕಟ್ಬಿಟ್ಟು ಇಟ್ಬಿಟ್ಟಿದ್ರು, ಒಳ್ಳೆ ಇದ್ದಿದ್ದಂಗಿತ್ತು. ಅದು ನೋಡಿದ್ರೆ ಬೇಜಾರಾಗೋದು ಒಂಥರ. ನೋಡಿ ನೋಡಿ ಏನು ಇದು ಅಂತ ಕೇಳಿದೆ, ಏನು ಕಥೆಗಳು ಹೇಳಿದ್ರು, ಏನು ಕತೆ ನನ್ನ ನಡೆಯಲ್ಲ, ನಾನು ಎತ್ತಿ ಕಡೆ ಇಡ್ತೀನಿ ನೋಡಿದೆ. ಅದಕ್ಕೆ ಏನು ಡಿ ಸಿ ಕಂಪ್ಲೇಂಟ್, ಅಲ್ಲಿ ಕಂಪ್ಲೇಂಟು, ಕರ್ನಾಟಕ ಗೌರ್ಮೆಂಟ್ ಕಂಪ್ಲೇಂಟು, ಗೌರ್ಮೆಂಟ್ ನಾನೇ ಇಲ್ಲಿದ್ದ ಯಾರು ಕಂಪ್ಲೇಂಟ್ ಮಾಡ್ತಾರೋ ಅವರು. ಚಾಲೆಂಜ್ ಮೇಲೆ ತಂದಿಟ್ಟೆ. ಜನ ಏನಂತಾರೆ ಇವತ್ತು, ಶಿವಪ್ಪ ಶೇಷ ಎವರು ಸೇರಿದು, ಯಾರು ಮಾಡಿಲ್ಲ ಮಾಡೋದು ಯಾಕಾಗಲ್ಲ, ಮನಸ್ಸಿದ್ದರೆ ಮಾರ್ಗ, ಮನಸ್ಸಿರ್ಬೇಕು ಮಾಡೋಕ್ಕೆ, ಸುಮ್ಮನೆ ಯಾರು ಹೇಳೋದು ಮಾಡೋದಲ್ಲ. ತಂದು ಎಮ್ ಎಲ್ ಎ ಆಗಿ ಮನಸ್ಸಿರ್ಬೇಕು, ತಾಕತ್ ಇರಬೇಕು, ಮಾಡಬೇಕು. ಸೊ ಹಂಗಾಗಿ ನಾನು ತಾಕತ್ ಅಂತ ಚಾಲೆಂಜ್ ಮಾಡಕ್ ಹೋಗಲ್ಲ, ಧೈರ್ಯ ಅಂತ ಹೇಳ್ತಾರೆ. ಅದಕ್ಕೆ ಧೈರ್ಯವಾಗಿ ಮಾಡಿದೆ ಅಷ್ಟೇ. ನನ್ಗೆ ಗೊತ್ತಿತ್ತು ರೂಲ್ಸ್ ರೆಗ್ಯುಲೇಷನ್ ಹೆಂಗೆ, ಅದಕ್ಕೆ ಪರ್ಮಿಷನ್ ತರಬೇಕು, ಜಾಗ ಎಲ್ಲಿರಬೇಕು ಅಂತ ತಂದೆ ಮಾಡಿದೆ. ಅದೇ ಥರ ಡಿ ವಿ ಗುಂಡಪ್ಪನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಇನ್ನು ಒಂದೂವರೆ ತಿಂಗಳಲ್ಲಿ ಮಾಡ್ತೀನಿ. ಶಿವಾರಪಟ್ಟಣದಲ್ಲಿ ಕೆತ್ತನೆ ಕೊಟ್ಟಿದ್ದೀವಿ, ರೆಡಿ ಆಗ್ತಾ ಇದೆ. ಒಂದಿತ್ತು ರಿಜೆಕ್ಟ್ ಮಾಡಿದ್ವಿ, ಅವ್ರು ಡಿ ವಿ ಗುಂಡಪ್ಪನ ಹತ್ರ ಕಾಣ್ತಾ ಇರಲ್ಲ, ಅದರಿಂದ ಅವ್ರ ಥರ ಯಥಾವತ್ತಾಗಿ ಹಂಗೆ ಇರಬೇಕು ಅಂತ ಹೇಳಿ ಅದು ಬಂದ ತಕ್ಷಣ ಪ್ರತಿಷ್ಠಾಪನೆ ಮಾಡಿದ್ವಿ. ಕನ್ನಡ ಅಭಿಮಾನಿಗಳು ಆ ಪ್ರತಿಷ್ಠಾಪನೆ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಅವತ್ತು ರಥ ಮೆರವಣಿಗೆನೂ ಇರ್ತದೆ. ಅವತ್ತು ಅದು ಮೊನ್ನೆ ಆಯಿತು ಕನ್ನಡ ರಾಜ್ಯೋತ್ಸವ. ಅದು ಬಿದ್ದು ಡಿ ವಿ ಗುಂಡಪ್ಪನವರ ಪ್ರತಿಮೆ ಪ್ರತಿಷ್ಠಾಪನೆಗೋಸ್ಕರ ನೀವೆಲ್ಲ ಬಂದು ಕನ್ನಡ ಅಭಿಮಾನಿಗಳು ಎಲ್ಲರೂ ಬರಬೇಕು. ನಿಮ್ಮ ಒನ್ನಿಕರೆಯವರು ಆಗಲಿ, ಗುಡಿಪಲ್ಲಿಯಿಂದಾಗಲಿ, ಇಡೀ ನಮ್ಮ ಪಾಂಪ್ಲೆಟ್ ಹಂಚಿ ಎಲ್ಲರಿಗೂ ಇದು ಮಾಡ್ತೀವಿ, ಎಲ್ಲರಿಗೂ ಕಳಿಸ್ತೀವಿ, ಎಲ್ಲರಿಗೂ ಇದು ಕಳಿಸ್ತೀವಿ ಪಾಂಪ್ಲೆಟ್ಗಳು. ಬರಬೇಕೆಲ್ಲ, ಇನ್ವೈಟ್ ಮಾಡ್ತೀವಿ, ಎಲ್ಲರೂ ಬಂದು ಭಾಗವಹಿಸಿ. ಅದು ಇಡೀ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಚಾನಲ್ಗಳೆಲ್ಲ ಹೋಗ್ಬೇಕು. ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ಲು, ಸ್ಟೇಟ್ ಲೆವೆಲ್ಲು, ಇವ್ರನ್ನ ಕರೆಯೋಣ, ಟಿ ವಿಯವ್ರನ್ನ, ಮಾಧ್ಯಮದವ್ರನ್ನ ಬಂದು ಪ್ರಚಾರ ಆಗಬೇಕು. ಡಿ ಗುಂಡಪ್ಪ ಅಂದ್ರೆ ಎಲ್ಲರೂ ಕಣ್ಣು ಬಿಟ್ಟು ನೋಡ್ತಾರೆ, ಓ ಡಿ ಗುಂಡಪ್ಪನವರು ಮುಳುಬಾಗಲ್ನವ್ರು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಎಷ್ಟೋ ಜನ ಗೊತ್ತಿಲ್ಲ ನಾಲ್ಕು ಕರ್ನಾಟಕದವ್ರಿಗೆ. ಅದು ಗೊತ್ತಾಗಂಗೆ ಮಾಡ್ಬೇಕು ಅಂತಂದ್ರೆ ಈಗ ನನ್ನ ಅವಧಿಯಲ್ಲಿ ನಾನು ತೀರ್ಮಾನ ಮಾಡ್ತೀನಿ, ದೊಡ್ಡ ಕಾರ್ಯಕ್ರಮ ಮಾಡಿ ಪ್ರತಿಷ್ಠಾಪನೆ ಮಾಡೋಣ ಅಂತ. ಇಷ್ಟು ಹೇಳ್ತಾ ಇವತ್ತೊಂದು ದಿವಸ ನಿಮ್ಮ ಬೇಡಿಕೆಗಳನ್ನ ಹೆಚ್ಚಾಗಿ ಏನಿಗೆ ಕೊಟ್ಟಿದ್ದೀರಾ ಇರಲಿ, ಅದು ಹೆಚ್ಚಂತೇನಿಲ್ಲ. ಬೇಡಿಕೆಗಳು ಬೇಕಾಗಿರುವಂಥವ್ರೆ, ಕಾರಣ ಇದೆ ಅದಕ್ಕೆ. ಯಾಕಂದ್ರೆ ಸಾರ್ವಜನಿಕ ಅನುಕೂಲಕ್ಕಾಗಿ ಕೇಳ್ತಾ ಇದ್ದೀರಿ ನೀವು, ಸ್ವಂತಕ್ಕೇನು ಕೇಳ್ತಾ ಇಲ್ಲ. ಜನಗಳಿಗೆ ಸಾರ್ವಜನಿಕ ಅನುಕೂಲ ಆಗಬೇಕು. ಈಗ ಬೆಳಿಗ್ಗೆ 9 ಗಂಟೆಗೆ ಕೇಳಿರಲ್ಲ, ನೈಟ್ 9 ಬೆಳಿಗ್ಗೆ 9 ಗುಡಪಲ್ಲಿ ಇಲ್ಲಿ ಮಾತಾಡಲ್ಲ ನಾನು, ಗುಡಪಲ್ಲಿ ಐಪಾಯ ಅದೇ ಗುಡಪಲ್ಲಿ ಇದ್ ಕೆಳಗೆ ಏನಿದ್ರು ಒಂದು ಕೆರೆ ಮಾತು ಅಷ್ಟೇ. ನಾವು ಗುಡಪಲ್ಲಿ ಇದೆ, ನೆಕ್ಸ್ಟ್ ಬೇರೆ ಕಡೆ ಗುಡಪಲ್ಲಿಗೆ ಹೋಗಿದೆ, ಬಂದೆ ಮಸೀದಿ 5 ಲಕ್ಷ ಹಾಕಿದ್ದೀನಿ. ಗುಡಪಲ್ಲಿ ಅವರು ಅಲ್ಲಿ ಕೇಳ್ಬೇಕು, ಇಲ್ಲ ಆಫೀಸ್ ಬಂದು ಕೇಳ್ಬೇಕು ಏನಿದ್ರು ಇವತ್ತು ಒಂದು ಕೆರೆ ಇದು ಅವ್ರದ್ದು ಕಾರ್ಯಕ್ರಮ, ಅವ್ರ ಡಿಮ್ಯಾಂಡ್ಸು,
ಅದೇ ಮಾಡೋದು ನಾನು ಇವತ್ತು, ನಿಮ್ಮದೆಲ್ಲ ಕೇಳಲ್ಲ ಇವತ್ತು, ಬೆಳಿಲ್ಲ ನಾನು ಅಂತ ಹೇಳ್ತಾ ನೋಡಿ ಎಷ್ಟು ಆಸೆ ಇದೆ ನಮ್ಮ ಜಯರಾಮ್ ರೆಡ್ಡಿ ಅವ್ರಿಗೆ. ಮೊನ್ನೆ ಇದರಲ್ಲಿ ಡ್ಯಾನ್ಸ್ ಮಾಡ್ಬಿಟ್ರು ಅಡುಗೆ, ಅದ್ಯಾವ್ದು ಸ್ವಾಮಿ ಸ್ವಾಮಿ ಸ್ವಾಮಿಗೆ ಯಾವ್ದಕ್ಕೆ ಒಂದ್ಗೆ ಡ್ಯಾನ್ಸ್ ಮಾಡ್ಬಿಟ್ರು. ಅಲ್ಲೋ ಅರ್ಜುನ್ ಟೈಪು ಹೊರಾಕ್ಬಿಟ್ರು ಅವತ್ತು ಶೂಟ್ ಹಾಕೊಂಡು. ನಾನು ನಕ್ಕೊಂಡು ನೋಡ್ಕೊಂಡಿದ್ದೆ ನಾನು, ಇವತ್ತು ಯಾಕೆ ಮಾಡಿಲ್ಲ ಗೊತ್ತಿಲ್ಲ. ಇನ್ಮೇಲೆ ಕಂಪಲ್ಸರಿಗೆ ಅವ್ರ ಹತ್ರ ಒಂದು ಡ್ಯಾನ್ಸ್ ಮಾಡ್ತಾರೆ. ಇವತ್ತು ಬೇಡ, ಮುಗಿತು ಕಾರ್ಯಕ್ರಮ, ಒಂದಾರು ರೂಪಾಯಿ ಮಾಡ್ಕೊಂಡು ಹೋಗೋಣ, ಎಲ್ಲರೂ ಊಟ ಮಾಡಿ, ಊಟ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜಗದೀಶ್ವರು ಎಲ್ಲರಿಗೂ ಅಡುಗೆ ಮಾಡಿಸಿದ್ದಾರೆ. ಇವತ್ತಿನ ಸರ್ ನಾನು ಇಲ್ಲಿ ಕರೆಸಿ, ಭಾನುವಾರ ಆದರೂ ನಿಮಗೋಸ್ಕರ ನಾನು ಇವತ್ತು ಬಂದಿದ್ದೀನಿ. ಒಂದು ದಿವಸ ಮುಡುಪಾಗಿಟ್ಟಿದ್ದೀನಿ, ಇನ್ನು ನಾನು ಮುಗಿಸ್ಕೊಂಡು ಹೋಗ್ಬೇಕಂದ್ರೆ ರಾತ್ರಿ ಆಗುತ್ತೆ. ಇನ್ನೊಂದು ಯಾವುದೋ ಒಂದು ಗೃಹ ಪ್ರವೇಶ ಇದೆ, ಬೆಳಿಗ್ಗೆ ಹೋಗಬೇಕಾಯ್ತು, ಸಾಯಂಕಾಲ ಮುಖ ತೋರಿಸ್ಕೊಂಡು ನಂಗೆ ದಾರಿ ಇಲ್ಲ, ಹೆಂಗೆ ಹೋಗ್ತೀನಿ ಅಂತ ಹೇಳ್ತಾ. ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ, ನಿಮ್ಗೆ ಏನು ಬೇಕು ನನ್ನ ಹತ್ರ ನೇರವಾಗಿ ಬನ್ನಿ, ಯಾರು ಬೇಕಾದ್ರು ಬರ್ಬೋದು. ನೀವು ಲೀಡರ್ಸ್ ಅಂತ ಏನಲ್ಲ, ಯಾರು ಸಾಮಾನ್ಯ ಪ್ರಜೆ ನನ್ನ ಹತ್ರ ಬಂದು ನನಗೆ ಇಂಥ ಬೇಕು, ಇಂಥ ಲೋನ್ ಬೇಕು, ಇಂಥ ಬೋರ್ವೆಲ್ ಬೇಕು, ಇಂಥ ವೆಹಿಕಲ್ ಬೇಕು, ಏನಿದೆ ಸರ್ಕಾರದ ಸೌಲಭ್ಯಗಳು ನನ್ನ ಹತ್ರ ಬನ್ನಿ. ಸರ್ಕಾರದ ಮಟ್ಟದಲ್ಲಿ ನಾನು ಏನು ಬೇಕಾದರೂ ನಿಮಗೆ ಮಾಡ್ಕೊಳಕ್ಕೆ ರೆಡಿ, ನನ್ನ ಕಾರ್ಯ ವ್ಯಾಪ್ತಿಯಲ್ಲಿ ಅಂತ ಮಾತು ಕೊಡ್ತಾ ಎಲ್ಲರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರ್.